ಫೋನು ಇಲ್ಲ ಮೆಸೇಜ್ ಇಲ್ಲ, ನಿಂದು ಅಂತ ಒಂದು ಸಾಂಗ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಅವರು. ಆ್ಯಂಡ್ ಓಪನ್ ಹೇರು ಬಿಟ್ಕೊಂಡು ಅನ್ನೋ ಒಂದು ಸಾಂಗ್ ಇದೆ, ವಿಜಯ್ ಪ್ರಕಾಶ್ ಅವರು ಹಾಡಿರೋದ್ರೆ. ಆ್ಯಂಡ್ ಸುಮ್ಮ ಸುಮ್ಮನೆ ಕಾಡ್ತೀಯಲ್ಲ ಯಾಕೆ ಅಂತ ಒಂದು ಕ್ಯೂಟಾದ ಒಂದು ಲಿರಿಕ್ ಜೊತೆಯಲ್ಲಿ ಕಲ್ಯಾಣ್ ಸರ್ ಅವ್ರು ಬರ್ಕೊಟ್ಟಿದ್ದಾರೆ. ಆ್ಯಂಡ್ ಕಣ್ಣಿಗೂ ಕಣ್ಣಿಗೂ ಅಂತ ಒಂದು ರೆಗೆ ಬೀಟ್ ಮೇಲೆ ವರ್ಕ್ ಮಾಡಿ ಒಂದು ಸಾಂಗ್ ಮಾಡಿದ್ದೀವಿ. ಪ್ರತಿಯೊಂದು ಹಾಡು ಅದರದೇ ಒಂದು ರೀತಿಯಲ್ಲಿ ಯುನೀಕ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಕೇಳಿ ಬ್ಲೆಸ್ ಮಾಡಬೇಕು ಅಂತ. ಈ ಅಧ್ಯಕ್ಷ ಸಿನಿಮಾ ತುಂಬ ಒಂದು ವಿಶೇಷ ಏನಂತಂದರೆ, ಪ್ರತಿಯೊಬ್ಬರೂ ಕೂಡ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ, ಆದರೆ ಪ್ರತಿಯೊಬ್ಬರೂ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಅವರವ್ರ ಕೆಲಸನ ಅವರವ್ರು ತುಂಬ ಜವಾಬ್ದಾರಿಯಿಂದ ಪ್ರೀತಿಯಿಂದ ಮಾಡಿದ್ದಾರೆ. ಇತರೆ ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಗಂಭೀರವಾಗಿದ್ದು ಕೆಲಸ ಮಾಡೋ ಒಂದು ಸಂದರ್ಭ ಇರುತ್ತೆ. ಇಲ್ಲಿ ತುಂಬ ಲವಲವಿಕೆ, ಖುಷಿ, ಒಂದು ಆತ್ಮೀಯತೆ. ಯಾಕೆಂದರೆ ಎಲ್ಲರೂ ಸ್ನೇಹಿತರೆ, ನಂದ ಇರ್ಬೋದು, ಶರಣ್ ಇರ್ಬೋದು, ಅರ್ಜುನ್ ಇರ್ಬೋದು, ಎಲ್ಲರ ಸ್ನೇಹಿತರೆ. ಅದು ತುಂಬ ಖುಷಿಯಾಗುತ್ತೆ. ಆಮೇಲೆ ಇಲ್ಲಿ ಇನ್ನೂ ನನಗೆ ಹೆಚ್ಚಿನ ಇದರಲ್ಲಿ ಹಾಡು ಬರೆದಿದ್ದಕ್ಕಿಂತಲೂ ಹೆಚ್ಚಿನ ಖುಷಿ ಏನಂದರೆ, ನನ್ನ ಒಬ್ಬ ಇನ್ನೊಬ್ಬ ಸಹೋದರ ಹರಿಕೃಷ್ಣ ಆಡಿಯೋ ಕಂಪನಿಯಿಂದ ಇನ್ನೊಬ್ಬ ಸಹೋದರ ಅರ್ಜುನ್ನ ಮ್ಯೂಸಿಕ್ ರಿಲೀಸ್ ಆಗ್ತಿದೆ. ಇದು ಬಹಳ ಆರೋಗ್ಯಕರ ಬೆಳವಣಿಗೆ. ಇದರಲ್ಲಿ ನಂದೊಂದು ಎರಡು ಹಾಡಿದೆ ಅಂದರೆ ಅದು ನನಗೆ ತುಂಬಾ ಖುಷಿ ಕೊಡೋಂಥ ಒಂದು ವಿಚಾರ. ಒಂದು ರೊಮ್ಯಾಂಟಿಕ್ ಹಾಡು ಬರೆದಿದ್ದೀನಿ, ಅದರಲ್ಲಿ ಒಂದು ತುಂಟುತನ, ಕಣ್ಣಿಗೂ ಕಣ್ಣಿಗೂ ಕಿಟಕಿ ಅಂತಾರೆ, ರೆಪ್ಪೆ ಕರ್ಟನ್ ಹಾಕಲು ರೆಪ್ಪೆಗೆ ಮುಜುಗರ ಅಂತ ಒಂದು ಹಾಡು. ಇನ್ನೊಂದು ಸುಮ್ಮ ಸುಮ್ಮನೆ ಕಾಡ್ತೀಯಲ್ಲೋ ಯಾಕೆ ಹಿಂಗೆ, ಕ್ಯಾಡ್ಬರೀಸ್ ಚಾಕ್ಲೇಟೆ ಕರ್ಗಂಗೆ, ಜಾಮೆಟ್ರಿ ಬಾಕ್ಸ್ ನೋಡಿ ಕೂತ್ಕೊಂಡು ಕಾಮೆಂಟ್ರಿ ಹೊಡಿತೀಯಲ್ಲ ಮೇಸ್ಟ್ರಂಗೆ, ಈ ಥರ ಇರುತ್ತೆ. ಅಂದರೆ ಅಲ್ಲಿರೋ ವಸ್ತುಗಳನ್ನು ಇಟ್ಟುಕೊಂಡೆ ಅದನ್ನು ಹಾಡುಗಳಲ್ಲಿ ಪೋಣಿಸ್ಕೊಂಡು ಹೋಗಿದ್ದು. ಪಿಕ್ಚರೈಸೇಷನ್ನ ಒಂದು ಐಡಿಯಾ ಇಟ್ಕೊಂಡು, ವಿಷುವಲ್ ಐಡಿಯಾ ಇಟ್ಕೊಂಡು ಮಾಡಿದ್ದು. ಅದು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಒಬ್ಬ ಕೊರಿಯೋಗ್ರಾಫರ್ ಆಗ್ಬೋದು, ಸ್ಟಂಟ್ ಮ್ಯಾನ್ ಆಗ್ಬೋದು, ಸ್ಟಂಟ್ ಮಾಸ್ಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಪ್ರತಿಯೊಬ್ಬರೂ ಈ ಚಿತ್ರದಲ್ಲಿ ಎಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಅಂತ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಬಹುಶಃ 2 ಅವರ್ ಚಿತ್ರ 1 ಅವರ್ಲ್ಲಿ ಮುಗಿದೋಯ್ತೇನೋ ಅಂತ ಅನಿಸ್ಬೇಕು. ಆ ಥರ ಇರುತ್ತೆ. ಹಾಡು ಕೇಳಿದ್ರೆ 5 ನಿಮಿಷದ ಹಾಡು 2 ನಿಮಿಷಕ್ಕೆ ಮುಗಿದೋಯ್ತಾ ಅನ್ನೋ ಭಾವನೆ ಹುಟ್ಟು. ಅಷ್ಟು ಚೆನ್ನಾಗಿದೆ, ನೋಡಿಸ್ಕೊಂಡು ಹೋಗುತ್ತೆ, ಕೇಳಿಸ್ಕೊಂಡು ಹೋಗುತ್ತೆ. ಈ ಸಿನಿಮಾಗೂ ಕೂಡ ವಿಕ್ಟ್ರಿಯ ತಂಡವೇ ಕೆಲಸ ಮಾಡಿದೆ, ಹಾಗಾಗಿ ಮತ್ತೊಂದು ವಿಕ್ಟ್ರಿಯನ್ನು ಕೊಡುವ ಒಂದು ದೊಡ್ಡ ಮನಸ್ಸು ಪ್ರೇಕ್ಷಕರು. ಶರಣ್ ಆಗಲಿ, ನಂದ ಆಗಲಿ, ಸುಧೀರ್ ಆಗಲಿ, ಆ ತರುಣ್ ಸುಧೀರ್ ಆಗಲಿ, ಅಥವಾ ಎಲ್ಲ ಇಡೀ ಬಳಗನೇ ನಮ್ಮ, ನಾನು ಭಾಳಷ್ಟು ಹಳೆಯ ಬಳಗ ನನಗೆ, ಹಾಗಾಗಿ ಭಾಳ ಪ್ರೀತಿಯಿಂದ ಪ್ರತಿ ಅವರು ಸಿನಿಮಾ ಯಾವುದೇ ಅವ್ರು ಯಾವುದೋ ಬೇರೆ ಪ್ರಾಜೆಕ್ಟ್ ಮಾಡ್ತೀನಿ ಅಂದರೂ ಕೂಡ ನನಗೊಂದು ಫೋನ್ ಮಾಡ್ತಾರೆ, ಈ ಥರದೊಂದು ಪ್ರಾಜೆಕ್ಟು ಅಂತಾರೆ, ಸಲಹೆಗಳು ತಗೋತಾರೆ. ಆ ಥರದೊಂದು ಬಾಂಧವ್ಯ ಮೊದಲಿಂದ ಇದೆ, ಒಂದು ಫ್ರೆಂಡ್ಲಿ ಇದು ಬ್ರದರ್ ಹುಟ್ಟುತ್ತಾರ, ಅಣ್ಣ ತಮ್ಮಂದಿರ್ ಥರ. ಸೊ ಈ ಸಿನಿಮಾದಲ್ಲೂ ಅಷ್ಟೇ, ಅಧ್ಯಕ್ಷ ಅಂತ ಟೈಟ್ಲು ಅಂತ ಹೇಳಿದ್ರು ನನಗೆ ಫೋನ್ ಮಾಡಿ ಫಸ್ಟು, ತುಂಬ ಒಳ್ಳೆ ಟೈಟ್ಲ್ ಅಂತಂದೆ. ಅಲ್ಲಿಂದ ಶುರುವಾಯಿತು, ಅಧ್ಯಕ್ಷ ಟೈಟ್ಲ್ ಸಾಂಗ್ ಬರೀಬೇಕು ಅಂದರು. ಸೊ ಟೈಟ್ಲ್ ಅಂದರೆ ಅಧ್ಯಕ್ಷ ಅಂದ ಕೂಡಲೇ ನಾವು ಎಷ್ಟೊಂದು ಜನ, ನಾವು ಎಷ್ಟೊಂದು 100+ ಸಂಘ ಸಂಸ್ಥೆಗಳ ಅಧ್ಯಕ್ಷರು ನೋಡ್ತೀವಿ, ಆದರೆ ನಾವು ಅಧ್ಯಕ್ಷ ಅಂತ ಬರೆದಾಗ ಒಂದು ಸಣ್ಣ ಸಟೈರ್ ಇರಬೇಕು ಅಧ್ಯಕ್ಷರನ್ನ. ನಾವು ನೋಡಿರೋ ಅಧ್ಯಕ್ಷರುಗಳಲ್ಲಿ ಇರೋಂಥ ಒಂದು ಸಣ್ಣ ಸಟೈರ್ನ ಯೂಸ್ ಮಾಡಿಕೊಂಡ್ರೆ ಹಾಡಲ್ಲಿ ಫನ್ ಚೆನ್ನಾಗಿರುತ್ತೆ, ಶರಣ್ ಮಾಡ್ತಾ ಇರೋದ್ರಿಂದ ಫನ್ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದೆ. ಸೊ ಅದು ಇವತ್ತು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಎಂಟೈರ್ ಕರ್ನಾಟಕದ ಯಾವ ವಾಟ್ಸಪ್ಪಲ್ಲಿ ನೋಡಿ, ಯಾವ ಫೇಸ್ಬುಕ್ಗಳಲ್ಲಿ ನೋಡಿ, ಅಥವಾ ಯಾರದೇ ಇಂಟರ್ನೆಟ್ಟಲ್ಲಿ ನೋಡಿ, ಯೂಟ್ಯೂಬ್ಗಳಲ್ಲಿ ಅದೀಗ ರಾರಾಜಿಸ್ತಾ ಇದೆ. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ವಾಯ್ಸು ತುಂಬ ಪ್ಲಸ್ ಆಗಿದೆ ಕೂಡ ಹಾಡಿಗೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸಟೈರ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಾಗಾಗಿ ಅಧ್ಯಕ್ಷ ಸಿನಿಮಾಗೆ ಒಂದು ಟ್ರಂಪ್ ಕಾರ್ಡ್ ಅಧ್ಯಕ್ಷ ಅನ್ನೋಂಥ ಹಾಡು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಐ ಶುಡ್ ಥ್ಯಾಂಕ್ ಮೈ ಟೀಮ್ ರೈಟ್ ಫ್ರಮ್ ಸಿನಿಮಾಟೋಗ್ರಾಫರ್ ನಮ್ಮ ಸುಧಾಕರ್ ಆಗಿರ್ಬೋದು, ಕೆ ಎಂ ಪ್ರಕಾಶ್ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ನನ್ನ ತಮ್ಮ ತರುಣ್ ಆಗಿರ್ಬೋದು, ಅರ್ಜುನ್ ಜನ್ಯ, ನನ್ನ ಎಲ್ಲ ತಂಡದವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇವತ್ತು ಈ ಹೈಪು ಅಥವಾ ಈ ಸಿನಿಮಾ ಚೆನ್ನಾಗಿದೆ ಅಂತ ಜನರ ಬಾಯಲ್ಲಿ ಮಾತು ಬಂದಿದೆ ಅಂದರೆ ಇದೊಂದು ತಂಡದ ಪ್ರತಿಶ್ರಮ, ಥ್ಯಾಂಕ್ಸ್ ಟು ದೆಮ್. ಆಮೇಲೆ ನನಗೆ ಕೆಲಸ ಕೊಟ್ಟಿರ್ತಂಥ ಗುರುಗಳು ಸುದೀಪ್ ಆಗಿರ್ಬೋದು, ಎಮ್ ಎಸ್ ರಮೇಶ್ ಸರ್ ಆಗಿರ್ಬೋದು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಗೊತ್ತಿರುವಷ್ಟು ಕೆಲಸ ನಾನು ಮಾಡಿದ್ದೀನಿ. ನೀವು ಹೇಗೆ ವಿಕ್ಟ್ರಿಗೆ ಪ್ರೋತ್ಸಾಹ ಮಾಡಿದ್ರಿ, ಹೇಗೆ ಅದನ್ನು ಯಶಸ್ವಿಗೊಳಿಸಿದ್ರಿ, ಈ ಸಿನಿಮಾನೂ ಅದೇ ಥರ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸರ್, ಅಧ್ಯಕ್ಷದಲ್ಲಿ ಶರಣ್ ಅಧ್ಯಕ್ಷನಾಗಿರ್ತಾನೆ, ಒಂದು ಊರಿನ ಅಧ್ಯಕ್ಷ, ಒಂದು ತುಂಟು ಹುಡುಗ, ಒಂದು ಚಿಕ್ಕ ಲವ್ ಸ್ಟೋರಿ, ಒಂದು ಮುದ್ದಾದ ಒಂದು ಪ್ರೀತಿ ಪ್ರೇಮ ಕಥೆಯಲ್ಲಿ ಲಾಟ್ ಆಫ್ ಎಂಟರ್ಟೈನ್ಮೆಂಟ್, ಒಂದು ಚಿಕ್ಕ ಟ್ವಿಸ್ಟ್ ಇರ್ತದೆ ಅಷ್ಟೇ. ಈ ಸಿನಿಮಾ ನಿಮಗೆ ವಿಕ್ಟ್ರಿ ನೋಡಿದ್ರೆ, ನಿಮ್ಗೆ ರಾಂಬ ನೋಡಿದ್ರೆ ಹೇಗೆ ಎಂಟರ್ಟೈನ್ ಮಾಡ್ತು, ಅಧ್ಯಕ್ಷ ಕೂಡ ಅದೇ ಥರ ಎಂಟರ್ಟೈನ್ ಮಾಡುತ್ತೆ. ಅದು ನಿರೀಕ್ಷೆಗಿಂತ ಭಯ ಶುರು ಆಗಿಬಿಟ್ಟಿದೆ. ಯಾಕೆಂತಂದರೆ ಇವ್ರು ಹಂಗೆ ಮಾಡಿಬಿಡ್ತಾನೆ, ಇವ್ನು ಹಿಂಗೆ ಮಾಡಿಬಿಡ್ತಾನೆ ಅಂತ. ಇವಾಗ 90 ಓದ್ತಾ ಇರೋ ಹುಡುಗನಿಗೆ ರ್ಯಾಂಕ್ ತೆಗೆದೇ ತೆಗಿತಾನೆ ಅಂತಂದರೆ, ರ್ಯಾಂಕ್ ಬರಲಿಲ್ಲ ಅಂದರೆ ಡಿಸಪಾಯಿಂಟ್ ಆದಂಗೆ ನನಗೆ ತುಂಬ ಭಯ ಇದೆ. ಬಟ್ ಆ ಸಾಯಿಬಾಬನ ಬೇಡ್ತಾ ಇದ್ದೀನಿ, ಈ ಸಿನಿಮಾ ಚೆನ್ನಾಗಾಗಲಿ, ನಮ್ಮ ನಿರ್ಮಾಪಕರಿಗಾಗಿರ್ಬೋದು,
ನಮ್ಮ ಹೀರೋ ಶರಣ್ ಅವ್ರಿಗಾಗಿರ್ಬೋದು, ನಮ್ಮ ಇಡೀ ತಂಡಕ್ಕೆ ಇದೊಂದು ಗೆಲುವು ಕೊಟ್ಟರೆ ಇನ್ನೂ ಅಷ್ಟು ಪ್ರೋತ್ಸಾಹ ಸಿಗುತ್ತೆ, ಬೆಂಬಲ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು. ಸರ್, ಅರ್ಜುನ್ ಬಗ್ಗೆ ಏನು ಹೇಳೋದು ಸರ್? ಅವರಿಗೆ ಮ್ಯೂಸಿಕ್ ಮಾಂತ್ರಿಕ ಅಂತಲೇ ಹೆಸರು ಕೊಟ್ಟಿದ್ದಾರೆ. ನಾವು ಏನೇ ತೊಗೊಂಡೋಗಿ ಅವ್ರಿಗೆ ಕೊಟ್ಟರು ಅದನ್ನು ತುಂಬ ಸೊಗಸಾಗಿ ಮಾಡಿಕೊಡ್ತಾರೆ. ಈ ಸಿನಿಮಾದಲ್ಲಿ ನಾವು ಎಲ್ಲ ಅಂದರೆ ಇದು ವರ್ತಪಡದ ವಲಭಾರ ಸಂಗಮ ಅಂತ ಒಂದು ತಮಿಳ್ ಫಿಲ್ಮ್ ರೀಮೇಕ್ ಆದ್ರೂ ಕೂಡ ನಿಮಗೆ ಚಿತ್ರಕಥೆಯಲ್ಲಾಗಿರ್ಬೋದು ಪ್ರೆಸೆಂಟೇಷನಲ್ಲಾಗಿರ್ಬೋದು ನಮ್ಮ ಕನ್ನಡ ಸಿನಿಮಾನೇ ಅನಿಸುತ್ತೆ. ಅದಾದಮೇಲೆ ನಾವು ಯಾವುದೇ ಒರಿಜಿನಲ್ ಟ್ರ್ಯಾಕ್ಸ್ ಇಟ್ಕೊಳ್ಳದೆ ಎಲ್ಲ ಹೊಸದಾಗಿ ಸಂಗೀತ ಮಾಡಿದ್ದೀವಿ. ಆ್ಯಕ್ಚುಲಿ ಒರಿಜಿನಲಲ್ಲಿ ತುಂಬ ದೊಡ್ಡ ಹಿಟ್ ಆಗಿತ್ತು. ಅರ್ಜುನ್ ಅವರು ಅದನ್ನು ಚಾಲೆಂಜ್ ಆಗಿ ತೊಗೊಂಡು ತುಂಬ ಸೊಗಸಾಗಿ ನಮಗೆ ಈ ಹಾಡುಗಳು ಮಾಡಿಕೊಟ್ಟಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಕೆ ಕಲ್ಯಾಣ್ ಅವರು ಎರಡು ಸಾಂಗ್ ಬರೆದಿದ್ದಾರೆ, ಅದಾದಮೇಲೆ ಯೋಗರಾಜ್ ಭಟ್ ಅವರು ಎರಡು ಸಾಂಗ್ ಬರೆದಿದ್ದಾರೆ. ಸೊ ಎಲ್ಲ ತುಂಬ ಖುಷಿಯಾಗಿದೆ ತಂಡದಿಂದ. ನಾವು ವಿ ಆರ್ ಹ್ಯಾಪಿ ಅಬೌಟ್ ದ ಸಾಂಗ್ಸ್. ಸರ್, ಇವತ್ತು ಆಡಿಯೋ ರಿಲೀಸ್ ಆಗ್ತಾ ಇದೆ, ಇನ್ನೇನು 30 ಡೇಸ್ ಅಂತ ಅಂದ್ಕೊಳ್ಳಿ, ಅಂದರೆ ಜೂನ್ ಸೆಕೆಂಡ್ ವೀಕಲ್ಲಿ ನಾವು ಜೂನ್ ಅಂತೀನಿ ಜುಲೈ ಸೆಕೆಂಡ್ ವೀಕ್ ಆ ಥರದಲ್ಲಿ ರಿಲೀಸ್ ಪ್ಲ್ಯಾನ್ ಮಾಡ್ತೀವಿ. ಹಾಯ್, ಐ ಆಮ್ ರಕ್ಷಾ. ಐ ಪ್ಲೇ ದ ಮೇನ್ ಲೀಡ್ ಇನ್ ಅಧ್ಯಕ್ಷ. ಮೈ ಕ್ಯಾರೆಕ್ಟರ್ ಇಸ್ ಆಫ್ ಅ ಸ್ಕೂಲ್ ಗರ್ಲ್. ಐ ಪ್ಲೇ ರವಿಶಂಕರ್ ಸರ್ಸ್ ಡಾಟರ್ ಇನ್ ದ ಮೂವಿ ಆ್ಯಂಡ್ ಶರಣ್ಸ್ ಲವ್ ಇಂಟ್ರೆಸ್ಟ್. ಮೇ ಬಹುತ್ ಲಕ್ಕಿ ಯು ಬಿಕಾಸ್ ನಂದಾ ಸರ್, ಶರಣ್, ರವಿಶಂಕರ್ ಸರ್, ಸುಧಾಕರ್ ಸರ್, ಚಿಕ್ಕಣ್ಣ, ಎವ್ರಿಬಡಿ ಹೂ ವಾಸ್ ಅ ಪಾರ್ಟ್ ಆಫ್ ದ ಟೀಮ್, ದೇವ್ ಬಿನ್ ವೆರಿ ಪೇಷೆಂಟ್ ವಿತ್ ಮೀ ಬಿಕಾಸ್ ಮುಂಚೆ ಲೈನ್ಸ್ ಕೇಸ್ ಅದು ಬಹುತ್ ಪ್ರಾಬ್ಲಮ್ ಹೋತಾ ಥಾ, ಎಕ್ಸ್ಪ್ರೆಷನ್ಸ್ ಕೇಸ್ ಅದು ಬಹುತ್ ಪ್ರಾಬ್ಲಮ್ ಹೋತಾ ಥಾ, ಬಟ್ ಐ ಥಿಂಕ್ ವಾಟ್ ಎವರ್ ಲಿಟಲ್ ದಟ್ ಪೀಪಲ್ ವಿಲ್ ಲೈಕ್ ಆನ್ ಸ್ಕ್ರೀನ್ ವಿಲ್ ಬಿ ಬಿಕಾಸ್ ಆಫ್ ಆಲ್ ಆಫ್ ದೆಮ್. ಹೀ ಈಸ್ ದ ಬೆಸ್ಟ್ ಕೋಚ್ ದ ಎನಿಬಡಿ ಕ್ಯಾನ್ ಆಸ್ಕ್ ಫಾರ್, ಬಿಕಾಸ್ ನಾಟ್ ಓನ್ಲಿ ಡಸ್ ಹಿ ಟೇಕ್ ಕೇರ್ ಆಫ್ ಹಿಸ್ ಸೀನ್ಸ್, ಹಿ ಮೇಕ್ ಶೋರ್ ದಟ್ ಐ ಆಲ್ಸೋ ಡೂ ಅ ಗುಡ್ ಜಾಬ್ ಇನ್ ದ ಸೀನ್, ಆ್ಯಂಡ್ ಈಸ್ ಬಿನ್ ವೆರಿ ಪೇಷೆಂಟ್, ವೆರಿ ಕೈಂಡ್, ವೆರಿ ಹೆಲ್ಪ್ಫುಲ್ ಟು ಮೀ ಥ್ರೂ ಔಟ್ ದ ಫಿಲ್ಮ್. I love the music even when I was listening to it when the song was songs were being made. Open Hair is my favorite song. I think that is the song that is the most catchy for me and I think I'm looking the most beautiful in that song. ತುಂಬ ಒಳ್ಳೆ ಸೊಗಸಾದ ವಿಚಾರ ಹೇಳಿದ್ರಿ ನೀವು. ನೀವು ನೀವು ಎತ್ಕೊತಿದ್ದಂಗೆ ಒಂದು ನಿರೀಕ್ಷೆ ಇದೆ ಅಂತ ಹೇಳಿದ್ರಲ್ಲ, ಆ ನಿರೀಕ್ಷೆ ಹುಟ್ಟುವಂಥದ್ದು ಒಂದು ಪ್ರಯತ್ನ ನಮ್ಮದಾಗಿರ್ಬೋದು. ಇದರ ಮೇಲೆ ದೇವರ ಕೃಪೆ ಸರ್, ಅದು ಒಂದು. ಆಮೇಲೆ ಅಪಾರ ಇವತ್ತು ನಮ್ಮ ಕನ್ನಡಿಗರು, ಕನ್ನಡದ ಅಭಿಮಾನಿಗಳು, ಸಿನಿಮಾ ಅಭಿಮಾನಿಗಳು ನಮ್ಮ ಮೇಲೆ ಇಟ್ಟಿರುವಂಥ, ನಮ್ಮ ಟೀಮ್ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ, ಒಂದು ಭರವಸೆ. ಸೊ ಆ ಭರವಸೆನ ಹುಸಿ ಮಾಡಬಾರ್ದು ಅಂತನ್ನುವಂಥ ಒಂದು ಅವಿರತ ಪ್ರಯತ್ನ ಈ ಸಿನಿಮಾದಲ್ಲಿ ನನ್ನ ಇಡೀ ತಂಡ ಮಾಡಿದೆ ಅಂತಂತಂದರೆ, ಆ ತಂಡದಲ್ಲಿ ನಾನೊಬ್ಬನಾಗಿದ್ದೀನಿ ಅಂತನ್ನೋದಕ್ಕೂ ಕೂಡ ಖುಷಿ ಕೊಡೋವಂಥ ವಿಚಾರ ಏನು ಅಂತಂತಂದರೆ, ಒಂದು ದೊಡ್ಡ ತಂಡ ಶ್ರಮಪಟ್ಟು ಈ ಸಿನಿಮಾನ ಗೆಲ್ಲಿಸಬೇಕು ಅಂತನ್ನೋಕ್ಕೋಸ್ಕರ ಪಣ ತೊಟ್ಟು ನಿಂತಿರುವಂಥ, ಕೆಲಸ ಮಾಡುವಂಥ ಒಂದು ತಂಡ ನನ್ನ ಜೊತೆಯಲ್ಲಿರುವಂಥದ್ದು ನನಗೆ ಖುಷಿ ಕೊಟ್ಟಿರೋ ವಿಚಾರ, ಒಂದು ಧೈರ್ಯ ಕೊಟ್ಟಿರೋ ವಿಚಾರ. ಸೊ ಹೀಗಾಗಿ ಈ ತಂಡದಲ್ಲಿ ನಾನೊಬ್ಬನು ಅಧ್ಯಕ್ಷ ಅಂತ ಹೆಸರು, ಆದರೆ ನಾನೊಬ್ಬ ಕಾರ್ಯಕರ್ತ ಅಷ್ಟೇ. ನಿಜವಾದ ಅಧ್ಯಕ್ಷರು ನನ್ನ ನಿರ್ಮಾಪಕರು, ನನ್ನ ನಿರ್ದೇಶಕರು, ಉಪಾಧ್ಯಕ್ಷರು ನನ್ನ ಕ್ಯಾಮ್ರಾಮನ್ ಆಗಿರ್ಬೋದು, ನನ್ನ ಮ್ಯೂಸಿಕ್ ಡೈರೆಕ್ಟರು ತರುಣ್ ಸುಧೀರ್ ಅವರು. ಸೊ ಹೀಗೆ ಒಂದು ದೊಡ್ಡ ಒಂದು ತಂಡ ಇಲ್ಲಿ ಕೆಲಸ ಮಾಡಿರುವಂಥದ್ದು. ಒಬ್ಬ ಕಾರ್ಯಕರ್ತ ಇವತ್ತು ಒಬ್ಬ ಕಾರ್ಯಕರ್ತನಿಗೆ ಅಧ್ಯಕ್ಷನ ಸ್ಥಾನ ಕೊಟ್ಟು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂತಂದರೆ, ಖಂಡಿತವಾಗಲೂ ಅದು ಅವರುಗಳ ನಿಜವಾದ ಅಧ್ಯಕ್ಷರುಗಳಿಗೆ ಆ ಕ್ರೆಡಿಟ್ ಸೇರಬೇಕು. ಡೈಲಾಗ್ಸ್ ಅಂತ ಹೇಳಿದ್ರೆ ನಮ್ಮ ಪ್ರಶಾಂತ್ ರಾಜಪ್ಪ ಅವರು ಈ ಸಿನಿಮಾದ ಡೈಲಾಗ್ಸಿನ ರುವಾರಿ, ಡೈಲಾಗ್ಸಿನ ಒಂದು ಕಾರಣಕರ್ತರು ಅಂತ ಹೇಳ್ತೀನಿ ನಾನು. ಯಾಕಂದರೆ ವಿಕ್ಟ್ರಿ ಸಿನಿಮಾದ ಡೈಲಾಗ್ಸಿನ ನೀವು ಎಷ್ಟು ಇಷ್ಟಪಟ್ಟಿದ್ದರೂ ಖಂಡಿತವಾಗಲೂ ಅದರ ಇನ್ನೊಂದು ವರ್ಷನ್ ಆಫ್ ಇದದು ಹಂತ. ಏನಕ್ಕೆ ಅಂತಂದರೆ ಇಲ್ಲಿ ಸೊಗಡು ಬೇರೆ ಆಗುತ್ತೆ. ನಾನು ಇದುವರೆಗೂ ನನಗೆ ಫಸ್ಟ್ ಟೈಮ್ ಇದು ಒಂದು ಹಳ್ಳಿ ಹೈದನಾಗಿ, ಒಂದು ಹಳ್ಳಿಯ ಏನಂತೀವಿ ಒಬ್ಬ ಹುಡುಗನಾಗಿ ಒಂದು ಹಳ್ಳಿಯ ಸೊಗಡಿಟ್ಕೊಂಡು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಆಧರಿಸ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಇದು. ಸೊ ನನಗೆ ಫಸ್ಟ್ ಟೈಮ್, ನನ್ನ ರ್ಯಾಂಬೋ ಆಗಿರ್ಬೋದು, ವಿಕ್ಟ್ರಿ ಆಗಿರ್ಬೋದು, ನನ್ನ ಜಯಲಲಿತಾ ಆಗಿರ್ಬೋದು, ಸೊ ಇದಕ್ಕೆ ಭಿನ್ನವಾಗಿದ್ದು ಈ ಸಿನಿಮಾದಲ್ಲಿ ಒಂದು ಹಳ್ಳಿ ಪಾತ್ರದಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ಸೊ ಒಂದು 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 ಬೇರೆ ಥರದ ಶರಣನ್ನು ನೀವು ನೋಡೋವಂಥ ಒಂದು 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 ಚಾನ್ಸ್ ಇಲ್ಲಿ, ಒಂದು ಅವಕಾಶ ಇಲ್ಲಿ. ಸೊ ನನಗೆ ಒಂದು ಬೇರೆ ಥರದ ಶರಣನಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಅವಕಾಶ ಈ ಸಿನಿಮಾ ಮುಖಾಂತರ ಸಿಕ್ಕಿರುವಂಥದ್ದು ನನಗೆ ಖುಷಿ ಕೊಟ್ಟಿರೋ ವಿಚಾರ. ಖಂಡಿತವಾಗ್ಲೂ ಒಂದು ಫ್ರೆಶ್ ಸಿನಿಮಾ, ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ, ಒಂದು ಶಕ್ತಿ ಸೇರಿಕೊಂಡಿದೆ ಇಲ್ಲಿ. ಯಾಕಂದರೆ ಅವ್ರ ಹೆಸರಿನಲ್ಲೇ ನಮಗೆಲ್ಲರಿಗೂ ಗೊತ್ತು, ಪವರ್ ಸ್ಟಾರ್. ಸೊ ಈ ಸಾಂಗಿಗೆ ಒಂದು ದೊಡ್ಡ ಪವರ್ನ ತಂದುಕೊಟ್ಟಂಥ ಒಂದು ಶರೀರ ಅದು. ಸೊ ಹೀಗಾಗಿ ಇವತ್ತು ಶರಣ್ಣನ ಶರೀರಕ್ಕೆ ಆ ಥರದ ಒಂದು ಪವರ್ಫುಲ್ ಶರೀರ ಸಿಕ್ಕಿರುವಂಥದ್ದು ಶರಣ್ ಅದೃಷ್ಟವಂತ ಅನ್ನೋದಕ್ಕೆ ಇನ್ನೊಂದು ಸಂಕೇತ ಅದು. ಅರ್ಜುನ್ ಜನ್ಯ ಅವರು, ಅರ್ಜುನ್ ಜನ್ಯ ಅವರ ನನ್ನ ಮತ್ತು ಅರ್ಜುನ್ ಜನ್ಯ ಅವರ ಒಂದು ಒಂದು ಪಯಣ ಏನಿದೆ, ಇದು ತುಂಬ ಹಿಂದಿನ ಪಯಣ. ನನಗೆ ಅವರು ಬರೀ ಅವ್ರನ್ನ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಸೀಮಿತಗೊಳಿಸೋದಕ್ಕಾಗಲ್ಲ, ಯಾಕಂದರೆ ನನಗೆ ಅವರು ಎಮೋಷ್ನಲಿ ಕಾರಿಡಿಯಲ್ಲಿ ನನಗೆ ಅವ್ರ ಗೆಳೆಯರು, ತುಂಬ ಒಳ್ಳೆಯ ಗೆಳೆಯರು, ಪರ್ಸ್ನಲ್ ಫ್ರೆಂಡ್ಸು ನಾವು. ಸೊ ಹೀಗಾಗಿ ಇಲ್ಲಿ ಗೆಳೆತನದ ಸ್ಥಾನ ಮೊದಲು ತಗೊಳ್ಳುತ್ತೆ, ನಂತರ ನಾವಿಬ್ಬರು
ಸಹೋದ್ಯೋಗಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ. ಯಾಕಂದ್ರೆ ಯಾಕೆ ಈ ಮಾತನ್ನು ಒತ್ತಿ ಹಾಕಿ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಸ್ನೇಹ ಇಲ್ಲದೆ ಹೋದಿದ್ರೆ ಖಂಡಿತವಾಗ್ಲೂ ನನ್ನ ಮೊದಲನೇ ಸಿನಿಮಾ ಅವ್ರು ಮಾಡುವಂಥ ಅಗತ್ಯ ಇರಲಿಲ್ಲ. ಯಾಕಂದರೆ ನಾನು ಅವ್ರಿಗೆ ಸಂಭಾವನೆಯೋ ಅಥವಾ ಇನ್ನೆಂಥದ್ದು ಅವ್ರಿಗೆ ಯಾವುದನ್ನು ಕೂಡ ಅವರು ಅವತ್ತೇನು ತೊಗೊಳ್ತಾ ಇದ್ರು ಅದನ್ನು ನಾನು ಕೊಡೋದಕ್ಕೆ ನನಗೆ ಶಕ್ತಿ ಇರಲಿಲ್ಲ. ಆದ ಸಮಯದಲ್ಲೂ ಕೂಡ ಆಗಿಂದ ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಸೊ ನನ್ನ ರ್ಯಾಂಬೋ ವಿಕ್ಟ್ರಿಯ ಒಂದು ಗೆಲುವಿನ ತುಂಬ ದೊಡ್ಡ ರುವಾರಿ ಅವರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಬಾರ್ದು. ಈ ಸಿನಿಮಾದಲ್ಲೂ ಕೂಡ ಈಗ ಆಲ್ರೆಡಿ 2 ಸಾಂಗು ಕರ್ನಾಟಕದಾದ್ಯಂತ ಇವತ್ತು ದೊಡ್ಡ ಹಿಟ್ ಆಗಿದೆ ಅಂತ ಅನ್ನೋದನ್ನು ಕಿವಿಗೆ ಕೇಳಿದ್ರೆ ಒಬ್ಬ ಆರ್ಟಿಸ್ಟಾಗಿ ಇನ್ನೆಷ್ಟು ಈ ಸಿನಿಮಾದ ಒಂದು ಭಾಗವಾಗಿ ನನಗೆ ಎಷ್ಟು ಖುಷಿ ಆಗಲಿಕ್ಕಿಲ್ಲ. ಸೊ ಹೀಗಾಗಿ ಅರ್ಜುನ್ ಜನ್ಯ ಅವರಿಗೆ ನನ್ನ ಜೊತೆಯಲ್ಲಿ ನನ್ನ ಈ ಪಯಣದಲ್ಲಿ ನನ್ನ ಜೊತೆಯಲ್ಲೇ ಇದ್ದಿದ್ದಕ್ಕೆ ಅವ್ರಿಗೊಂದು